ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಬಿ ಎಸ್ ಎಸ್ ಜಿ ಎಫ್ ಜಿ ಸಿ ಯೂಟ್ಯೂಬ್ ಪಾಠಗಳಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ಅಪ್ಲೋಡ್ಗಳ ಮಾಹಿತಿ ನಿಮಗೆ ಲಭ್ಯ ಆಗಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಬೆಲ್ ಬಟನ್ ಆಲ್ ಎಂದು ಸೆಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಇಂದಿನ ವಿಡಿಯೋ ಪಾಠದಲ್ಲಿ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದರೆ ಮೂರನೇ ಕೃಷ್ಣರಾಜ ಒಡೆಯರ್ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವರು ಮೈಸೂರು ಒಡೆಯರ್ ಮನೆತನಕ್ಕೆ ಸೇರಿದ ಇಪ್ಪತ್ತೆರಡನೇ ಆಡಳಿತಗಾರರು ಮತ್ತು ಇವರು ರಾಜಕೀಯವಾಗಿ ಮಾಡದಂಥ ಸಾಧನೆಗಳಿಗಿಂತ ಸಾಂಸ್ಕೃತಿಕವಾಗಿ ಮಾಡದಂಥ ಸಾಧನೆಗಳು ಮತ್ತು ಆ ಕ್ಷೇತ್ರಕ್ಕೆ ನೀಡದಂಥ ಕೊಡುಗೆಗಳು ಅಪಾರವಾದ ಮನ್ನಣೆಯನ್ನು ಪಡೆದಿವೆ ಅವುಗಳ ಬಗ್ಗೆ ನಾವು ಈ ವಿಡಿಯೋ ಪಾಠದಲ್ಲಿ ಹೆಚ್ಚಿನ ಚರ್ಚೆಯನ್ನ ಮಾಡೋಣ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬರುವ ಮುನ್ನ ನಡೆದಂಥ ಕೆಲವು ರಾಜಕೀಯ ಘಟನೆಗಳನ್ನು ನಾವು ಮೊದಲು ಪರಿಶೀಲನೆ ಮಾಡಬೇಕಾಗುತ್ತೆ ಹೇಳಿದ್ರೆ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ನಡುವಿನ ಅವಧಿನಲ್ಲಿ ಮೈಸೂರು ಇತಿಹಾಸದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಮಧ್ಯಂತರದ ಆಳ್ವಿಕೆಯನ್ನ ನಡೆಸ್ತಾರೆ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂಥದ್ದು ಟಿಪ್ಪು ಸುಲ್ತಾನ ಹತರಾದಾಗ ಬ್ರಿಟಿಷರು ತಮಗೆ ಬಂದ ಸಾಮ್ರಾಜ್ಯವನ್ನು ಅಂದರೆ ಟಿಪ್ಪುವಿನಿಂದ ತಾವು ಪಡೆದುಕೊಂಡ ರಾಜ್ಯವನ್ನು ಮಿತ್ರರೊಂದಿಗೆ ಹಂಚಿಕೊಳ್ತಾರೆ ಮತ್ತು ಉಳಿದ ಮೈಸೂರು ಮತ್ತು ಅದರ ಸುತ್ತಲಿನ ಕೆಲವು ಪ್ರದೇಶಗಳನ್ನು ಪ್ರಾಚೀನ ಒಡೆಯರ್ ಮನೆತನದ ಉತ್ತರಾಧಿಕಾರಿಯಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ವಹಿಸಿಕೊಡ್ತಾರೆ ಆಗ ಒಡೆಯರು ಕೇವಲ ಐದು ವರ್ಷದ ಬಾಲಕರಾಗಿದ್ದರು ಮತ್ತು ಸಹಾಯಕ ಸೈನ್ಯ ಪದ್ಧತಿಯ ಕರಾರಿಗೂ ಕೂಡ ಸಹಿ ಹಾಕಲಾಯಿತು ಇವರು ಬಾಲಕರಾಗಿದ್ದ ಕಾರಣ ರಾಜಪ್ರತಿನಿಧಿಗಳಾಗಿದ್ದಂಥ ಮಹಾರಾಣಿ ಲಕ್ಷ್ಮಿ ಅಮ್ಮಣಿ ಇವರು ಒಡೆಯರ ಪೋಷಕರಾಗಿದ್ದಂಥವರು ಮತ್ತು ದಿವಾನ್ ಪೂರ್ಣಯ್ಯನವರ ನೇತೃತ್ವದಲ್ಲಿ ಒಪ್ಪಂದ ಏರ್ಪಡುತ್ತೆ ಹಾಗೆಯೇ ರೆಸಿಡೆಂಟ್ ಒಬ್ಬರನ್ನ ಅಂದರೆ ಇಂಗ್ಲಿಷ್ ರೆಸಿಡೆಂಟ್ ಒಬ್ಬರನ್ನ ಮೈಸೂರು ಸಂಸ್ಥಾನದಲ್ಲಿ ನೇಮಿಸಲಾಗುತ್ತೆ ಸುಮಾರು ಅರವತ್ತೆಂಟರಿಂದ ಅರವತ್ತೊಂಬತ್ತು ವರ್ಷಗಳ ಕಾಲ ಮೈಸೂರು ಸಿಂಹಾಸನವನ್ನು ಅಲಂಕರಿಸಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ ಜನನ ಜುಲೈ ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಶ್ರೀರಂಗಪಟ್ಟಣದಲ್ಲಾಗುತ್ತೆ ತಂದೆ ಒಂಬತ್ತನೇ ಚಾಮರಾಜ ಒಡೆಯರ್ ಅಥವಾ ಇವರನ್ನ ಖಾಸಾ ಚಾಮರಾಜ ಒಡೆಯರ್ ಅಂತ ಕೂಡ ಕರೀತಾರೆ ತಾಯಿ ಕೆಂಪ ನಂಜಮ್ಮಣ್ಣಿಯವರು ಹಾಗೇನೇ ಇವರು ಅಧಿಕಾರಕ್ಕೆ ಬಂದದ್ದು ಜೂನ್ ಮೂವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಯಾಕೆಂದರೆ ಮೇ ನಾಲ್ಕು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಮರಣ ಹೊಂದದ ಮೇಲೆ ಒಪ್ಪಂದ ಆದ ನಂತರ ಈ ದಿನಾಂಕದಂದು ಅವರು ಪಟ್ಟಕ್ಕೆ ಬರ್ತಾರೆ ಅದಕ್ಕಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮೈಸೂರಿನಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ವಿಶೇಷವಾದಂಥ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಲಾಗಿತ್ತು ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಅಂದರೆ ಇವರ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಮತ್ತು ಇವರು ತಮ್ಮ ಅಂತ್ಯದವರೆಗೆ ಅಂದರೆ ಮಾರ್ಚ್ ಇಪ್ಪತ್ತೇಳು ಸಾವಿರದ ಎಂಟುನೂರ ಅರವತ್ತೆಂಟರವರೆಗೆ ಸಿಂಹಾಸನದಲ್ಲಿ ಇದ್ದರು ಬಹುಶಃ ಮೈಸೂರಿನ ಸಿಂಹಾಸನವನ್ನು ದೀರ್ಘಕಾಲ ಅಲಂಕರಿಸಿದವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಸುಮಾರು ಅರವತ್ತೊಂಬತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಮೈಸೂರು ಸಿಂಹಾಸನವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಲಂಕರಿಸಿದ್ರು ಆದರೆ ಅಷ್ಟು ವರ್ಷಗಳ ಕಾಲ ಅಧಿಕಾರವನ್ನು ಅವರೇ ನಡೆಸ್ತಿಲ್ಲ ಇವರ ಆಡಳಿತದ ಅವಧಿಯನ್ನ ಮೂರು ವಿಭಾಗಗಳಾಗಿ ಮಾಡಬಹುದು ಮೊದಲನೇದು ರಾಜಪ್ರತಿನಿಧಿ ಸಭೆಯ ಕಾಲ ನೇರ ಆಡಳಿತದ ಕಾಲ ಮತ್ತು ಕಮಿಷನರ್ಗಳ ಆಡಳಿತದ ಕಾಲ ಹೀಗೆ ಮೂರು ಭಾಗ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರವನ್ನು ಪಡ್ಕೊಂಡಂಥ ಮುಮ್ಮಡಿಯವರು ಬಾಲಕರಾಗಿದ್ದಂಥ ಕಾರಣ ರಾಜಪ್ರತಿನಿಧಿ ಸಭೆಯನ್ನು ರಚನೆ ಮಾಡಲಾಗುತ್ತೆ ಅದರಲ್ಲಿ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರು ದಿವಾನ್ ಪೂರ್ಣಯ್ಯನವರು ಮತ್ತು ರೆಸಿಡೆಂಟ್ ಕ್ಲೋಸ್ ಅವರು ಇರ್ತಾರೆ ದಿವಾನ್ ಪೂರ್ಣಯ್ಯನವರು ಸಾವಿರದ ಎಂಟುನೂರ ಹನ್ನೊಂದರವರೆಗೆ ಆಡಳಿತವನ್ನು ನಡೆಸ್ತಾರೆ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಮುಮ್ಮಡಿಯವರು ಪ್ರಾಪ್ತ ವಯಸ್ಕರಾದ ಕಾರಣ ನೇರ ಆಡಳಿತವನ್ನು ಅವರು ವಹಿಸ್ಕೊಳ್ತಾರೆ ಮತ್ತು ಪೂರ್ಣೆಯನ್ನುವರು ನಿವೃತ್ತಿಯನ್ನು ಪಡಿತಾರೆ ಮುಂದೆ ಇಪ್ಪತ್ತು ವರ್ಷಗಳ ಕಾಲ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಲಹಾ ಸಮಿತಿಯ ನೆರವು ಮತ್ತು ದಿವಾನರುಗಳ ಸಹಾಯದಿಂದ ಆಡಳಿತವನ್ನು ನಡೆಸ್ತಾರೆ ತದನಂತರ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಇವರು ಅಧಿಕಾರದಿಂದ ಪದಚ್ಯುತರಾಗ್ತಾರೆ ನಗರ ದಂಗೆಯ ಕಾರಣದಿಂದ ಇಲ್ಲಿಂದ ಮುಂದೆ ಮೈಸೂರಿನಲ್ಲಿ ಕಮಿಷನರುಗಳ ಆಡಳಿತ ಏರ್ಪಡುತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಅಂದರೆ ಸುಮಾರು ಐವತ್ತು ವರ್ಷಗಳ ಕಾಲ ಈ ನಡುವಿನ ಅವಧಿನಲ್ಲೇನೆ ಮುಮ್ಮಡಿಯವರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಮರಣ ಅಪ್ಪುತ್ತಾರೆ ಹಾಗಾಗಿ ಇವರು ಆಡಳಿತ ಕಾಲವನ್ನು ರಾಜಪ್ರತಿನಿಧಿಗಳ ಕಾಲ ನೇರ ಆಡಳಿತದ ಕಾಲ ಮತ್ತು ಕಮಿಷನರ್ಗಳ ಕಮಿಷನರ್ಗಳ ಆಡಳಿತದ ಕಾಲ ಹೇಳಿ ಮೂರು ವಿಭಾಗ ಮಾಡಬಹುದು ಮುಮ್ಮಡಿಯವರ ನೇರ ಆಡಳಿತ ಕಾಲಾವಧಿನಲ್ಲಿ ಹಲವಾರು ಉತ್ತಮ ಕಾರ್ಯಗಳು ಆಗ್ತವೆ ಅನ್ನೋದನ್ನು ನಾವು ನೋಡ್ಬೋದು ಕೆಲವು ದಕ್ಷ ದಿವಾನರುಗಳು ಇವರಿಗೆ ಸಹಾಯಕರಾಗಿ ಕರ್ತವ್ಯನ ನಿರ್ವಹಿಸ್ತಾರೆ ಮತ್ತು ಸಾಮ್ರಾಜ್ಯವನ್ನ ಅಂದ್ರೆ ಮೈಸೂರು ರಾಜ್ಯವನ್ನ ಆರು ಫೌಜ್ಗಳಾಗಿ ವಿಭಾಗ ಮಾಡ್ತಾರೆ ಹಾಗೇನೆ ಆ ಫೌಜುಗಳನ್ನು ಮತ್ತೆ ನೂರಿಪ್ಪತ್ತೈದು ತಾಲೂಕುಗಳಾಗಿ ವಿಭಾಗ ಮಾಡಿ ಆಡಳಿತ ಸಂಘಟನೆಯನ್ನು ಮಾಡ್ತಾರೆ ಮತ್ತು ತಾವು ಅಧಿಕಾರವನ್ನು ವಹಿಸಿಕೊಂಡಾಗ ಇದ್ದಂಥ ಅರವತ್ತು ಲಕ್ಷ ರೂಪಾಯಿಗಳ ಆದಾಯವನ್ನು ಅಂದರೆ ವಾರ್ಷಿಕ ಆದಾಯವನ್ನು ಎಪ್ಪತ್ತೊಂದು ಲಕ್ಷ ರೂಪಾಯಿಗಳಿಗೆ ಏರಿಸ್ತಾರೆ ಸಾವಿರದ ಎಂಟುನೂರ ಹದಿನಾರರ ವೇಳೆಗೆ ಮತ್ತು ಇವರು ಸಾವಿರದ ಎಂಟುನೂರ ಹದಿನಾರು ಮತ್ತು ಸಾವಿರದ ಎಂಟುನೂರ ಇಪ್ಪತ್ತಾರರ ಕಾಲದಲ್ಲಿ ಆದಂಥ ಎರಡು ಕ್ಷಾಮಗಳನ್ನು ಎದುರಿಸಬೇಕಾಗತ್ತೆ ಮುಂದೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಬಿದನೂರು ಅಥವಾ ನಗರ ಭಾಗದಲ್ಲಿ ನಡೆದಂಥ ದಂಗೆಯನ್ನು ಹಡ ಅಡಗಿಸುವಲ್ಲಿ ದಿವಾನರು ಮತ್ತು ಮಹಾರಾಜರು ವಿಫಲರಾದರು ಅನ್ನುವಂಥ ಕಾರಣಕ್ಕೆ ಮೈಸೂರು ಆಡಳಿತವನ್ನು ನೇರ ಆಧಿಪತ್ಯಕ್ಕೆ ಅಂದರೆ ಬ್ರಿಟಿಷ್ ಆಧಿಪತ್ಯಕ್ಕೆ ವಹಿಸಲಾಗುತ್ತೆ ಇಲ್ಲಿಂದ ಮುಂದಕ್ಕೆ ಕಮಿಷನರ್ಗಳ ಆಡಳಿತ ಏರ್ಪಡುತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅಧಿಕಾರವನ್ನು ಕಳ್ಕೊಂಡಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮುಂದೆ ಮೂವತ್ತೇಳು ವರ್ಷಗಳ ಕಾಲ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅಂದರೆ ಕಲೆ ಸಾಹಿತ್ಯ ಶಿಕ್ಷಣ ಚಿತ್ರಕಲೆ ಲಲಿತ ಕಲೆ ಹೀಗೆ ಹಲವಾರು ಕ್ಷೇತ್ರಗಳಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾರೆ ಅವರು ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಶಾಲೆ ಅನ್ನುವಂಥ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಆರಂಭಿಸ್ತಾರೆ ಇಂಗ್ಲಿಷ್ ಕಲಿಸೋದಕ್ಕಾಗಿ ಹಾಗೆಯೇ ಅಂಬಾವಿಲಾಸ ಛಾಪಖಾನೆ ಅಂದರೆ ಮುದ್ರಣಾಲಯವನ್ನು ತೆಗಿತಾರೆ ಇವರ ಕಾಲದಲ್ಲಿ ಸಾಕಷ್ಟು ಸಾಹಿತ್ಯ ರಚನೆ ಆಗುತ್ತೆ ಸ್ವತಃ ಕವಿಗಳಾಗಿದ್ದರಿಂದ ಇವರು ಕೂಡ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು ಅವುಗಳನ್ನೆಲ್ಲ ಮುದ್ರಿಸೋದಕ್ಕೆ ಮತ್ತು ಪ್ರಜೆಗಳಿಗೆ ಸುಲಭ ದರದಲ್ಲಿ ಅವು ಲಭ್ಯ ಆಗಬೇಕಂತ ಹೇಳಿದ್ರೆ ಅವರದೇ ಆದಂಥ ಮುದ್ರಣಾಲಯದ ಅವಶ್ಯಕತೆ ಇತ್ತು ತದನಂತರ ಮೈಸೂರಿನ ಚಾಮುಂಡಿ ದೇವಸ್ಥಾನಕ್ಕೆ ಗೋಪುರವನ್ನು ನಿರ್ಮಾಣ ಮಾಡ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತೇಳರ ಅವಧಿನಲ್ಲಿ ಹಾಗೆಯ ನಂಜನಗೂಡಿನಲ್ಲಿದ್ದಂಥ ನಂಜುಂಡೇಶ್ವರ ದೇವಾಲಯದ ಮುಖ್ಯ ಗೋಪುರವನ್ನು ಕೂಡ ನಿರ್ಮಾಣ ಮಾಡಿಸ್ತಾರೆ ಸಾವಿರದ ಎಂಟುನೂರ ನಲವತ್ತೈದರ ಕಾಲಾವಧಿನಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟರು ಅವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಹಲವಾರು ಪಂಡಿತರಿಗೆ ಮತ್ತು ಕವಿಗಳಿಗೆ ಆಶ್ರಯದಾತರಾಗಿದ್ದರು ಸ್ವತಃ ಮುಮ್ಮಡಿಯವರೇ ಬಹುಭಾಷಾ ಪಂಡಿತರಾಗಿದ್ದರು ಇವರು ಕನ್ನಡ ಸಂಸ್ಕೃತ ತಮಿಳು ಪರ್ಷಿಯಾ ಉರ್ದು ಇಂಗ್ಲಿಷ್ ಹೀಗೆ ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು ಜೊತೆಗೆ ಐವತ್ತಕ್ಕೂ ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಮುಮ್ಮಡಿಯವರೇ ರಚಿಸಿದ್ದಾರೆ ಅನ್ನೋದು ಗಮನಾರ್ಹ ವಿಷಯ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಶ್ರಯದಲ್ಲಿ ಹಲವಾರು ಕವಿಗಳು ಸಾಹಿತ್ಯ ರಚನೆಯನ್ನು ಮಾಡ್ತಾರೆ ಅಂಥವರಲ್ಲಿ ಪ್ರಮುಖವಾದಂಥವರು ಮತ್ತು ಅವರ ಕೃತಿಗಳನ್ನು ನಾವು ನೋಡ್ತಾ ಹೋಗ್ಬೋದು ಶ್ರೀನಿವಾಸ ಕವಿ ಇವರಿಗೆ ಕವಿ ಸಾರ್ವಭೌಮ ಅನ್ನುವಂಥ ಬಿರುದು ಸಹ ಇತ್ತು ಇವರು ಕೃಷ್ಣರಾಜ ಶುಭೋದಯ ಮತ್ತು ಕೃಷ್ಣರಾಜ ಜಯೋತ್ಕರ್ಷ ಅನ್ನುವಂಥ ಕೃತಿಗಳನ್ನು ರಚನೆ ಮಾಡ್ತಾರೆ ಹಾಗೆಯೇ ಕೆಂಪು ನಾರಾಯಣ ಇನ್ನೋರ್ವ ಪ್ರಸಿದ್ಧ ಕವಿ ಮುದ್ರಾ ಮಂಜೂಷ ಅನ್ನುವಂಥ ನಾಟಕವನ್ನು ಬರೀತಾರೆ ಕನ್ನಡದ ಮೊದಲ ನಾಟಕ ಅಂತೇಳಿ ಕೂಡ ಇದು ಪರಿಗಣಿತವಾಗಿದೆ ಹಾಗೆಯೇ ಅಳಿಯ ಲಿಂಗರಾಜ ಅನ್ನುವಂಥ ಮತ್ತೋರ್ವ ಕವಿ ಇವರು ನರಪತಿ ಚರಿತೆ ಮತ್ತು ಇತರೆ ನಲವತ್ತೇಳು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಮತ್ತಿಬ್ಬರು ಕವಿಗಳ ಪರಿಚಯ ಈ ಭಾಗದಲ್ಲಿ ನಮಗಾಗುತ್ತೆ ರಾಮಕೃಷ್ಣ ಶಾಸ್ತ್ರಿ ಅನ್ನುವಂಥವರು ಭುವನ ಪ್ರದೀಪಿಕಾ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ ಹಾಗೆಯೇ ದೇವಚಂದ್ರ ಅನ್ನುವಂಥ ಇನ್ನೂರು ಪ್ರಸಿದ್ಧ ಕವಿ ರಾಜಾವಳಿ ಕಥಾ ಅನ್ನುವಂಥ ಐತಿಹಾಸಿಕ ಕೃತಿಯನ್ನು ಹಾಗೆಯೇ ರಾಮಕಥಾವತಾರ ಅನ್ನುವಂಥ ಒಂದು ಸಂಸ್ಕೃತ ಕೃತಿಯನ್ನು ಕೂಡ ರಚನೆ ಮಾಡ್ತಾರೆ ಬಸವಪ್ಪ ಶಾಸ್ತ್ರಿ ಅನ್ನುವಂಥ ಮತ್ತೋರ್ವ ಶ್ರೇಷ್ಠ ಕವಿ ಮುಮ್ಮಡಿ ಕೃಷ್ಣರಾಜರ ಆಶ್ರಯದಲ್ಲಿರ್ತಾರೆ ಇವರು ದಮಯಂತಿ ಅನ್ನುವಂಥ ಕೃತಿಯನ್ನು ಚಂಪು ಶೈಲಿಯಲ್ಲಿ ರಚನೆ ಮಾಡಿದ್ರೆ ಸಾವಿತ್ರಿ ಚರಿತೆ ಅನ್ನುವಂಥ ಕೃತಿಯನ್ನು ಷಟ್ಪದಿ ಶೈಲಿಯಲ್ಲಿ ರಚನೆ ಮಾಡ್ತಾರೆ ಹಾಗೆಯೇ ಚಂಡಕೌಶಿಕ ಮತ್ತು ಉತ್ತರ ರಾಮಚರಿತ ಅನ್ನುವಂಥ ಕೃತಿಗಳನ್ನು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕುರಿತಂತೆ ಒಂದು ಸ್ತೋತ್ರ ಪದ್ಯವನ್ನು ಕೂಡ ಇವರು ರಚನೆ ಮಾಡ್ತಾರೆ ಮುಂದುವರೆದು ಶಾಕುಂತಲ ಮತ್ತು ವಿಕ್ರಮೋರ್ವಶೀಯ ಅನ್ನುವಂಥ ಕಾಳಿದಾಸನ ಸಂಸ್ಕೃತ ಕೃತಿಗಳನ್ನು ಇವರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ರೆ ರತ್ನಾವಳಿ ಅನ್ನುವಂಥ ಹರ್ಷವರ್ಧನನ ಕೃತಿಯನ್ನು ಕೂಡ ಭಾಷಾಂತರ ಮಾಡ್ತಾರೆ ಹಾಗೆಯೇ ಶೂರಸೇನ ಚರಿತೆ ಅನ್ನುವಂಥ ಒಂದು ಇಂಗ್ಲಿಷ್ ಭಾಷಾಂತರ ಕೃತಿಯನ್ನು ಇವರು ರಚನೆ ಮಾಡ್ತಾರೆ ಮೂಲತಃ ಈ ಕೃತಿಯನ್ನ ಒಥೆಲೋ ಅನ್ನುವಂಥ ಹೆಸರಿನಲ್ಲಿ ಶೇಕ್ಸ್ಪಿಯರ್ ಬರೆದಿದ್ದಂಥದ್ದು ಇದನ್ನೇ ಇವರು ಶೂರಸೇನ ಚರಿತೆ ಅನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೆ ಗಮನಿಸಿ ಇಂಗ್ಲೀಷಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದಂಥದ್ದು ಅದರ ವಿಪರ್ಯಾಸ ಅಂತೇಳಿದ್ರೆ ಈ ಬಸವಪ್ಪ ಶಾಸ್ತ್ರಿಗಳು ತಮ್ಮ ಬಹಳ ಸಣ್ಣ ಅಪಘಾತ ಅಪಘಾತವೊಂದಕ್ಕೆ ತುತ್ತಾಗಿ ಮರಣ ಹೊಂದುತ್ತಾರೆ ಅನ್ನೋದು ವಿಪರ್ಯಾಸ ಸ್ವತಃ ಕವಿಗಳಾಗಿದ್ದ ಮುಮ್ಮಡಿಯವರು ಬಹುಭಾಷಾ ಪಂಡಿತರಾಗಿದ್ದರು ಅವರು ಕವಿಗಳಿಗೆ ಆಶ್ರಯದಾತರಾಗಿದ್ದಷ್ಟೇ ಅಲ್ಲದೆ ಹಲವಾರು ಕೃತಿಗಳನ್ನು ಕೂಡ ರಚನೆ ಮಾಡ್ತಾರೆ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದ್ರೂ ಕೆಲವು ಪ್ರಮುಖ ಕೃತಿಗಳನ್ನು ಇಲ್ಲಿ ನೀಡಲಾಗಿದೆ ಶ್ರೀ ತತ್ವನಿಧಿ ಅನ್ನುವಂಥ ಕೃತಿ ಶ್ರೀಕೃಷ್ಣ ಕಥಾ ಸಾರ ಸಂಗ್ರಹ ಅನ್ನುವಂಥದ್ದು ಹಾಗೆಯೇ ನಂದನ ಚರಿತೆ ಅನ್ನುವಂಥದ್ದು ಸೌಗಂಧಿಕಾ ಪರಿಣಯ ಗ್ರಹಣ ದರ್ಪಣ ಚತುರಂಗ ಸಾರ ಸರ್ವಸ್ವ ಸೂರ್ಯ ಚಂದ್ರ ವಂಶಾವಳಿ ಅಂದರೆ ಈ ಕೃತಿನಲ್ಲಿ ಮುಮ್ಮಡಿಯವರು ಮಹಾಭಾರತ ಮತ್ತು ರಾಮಾಯಣಗಳ ನೂರು ಪ್ರಸಂಗಗಳನ್ನು ವರ್ಣನೆ ಮಾಡಿರೋದಲ್ಲದೆ ಒಡೆಯರ್ ಮನೆತನದ ಮೂಲ ಪುರುಷರು ಅವರ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಹೀಗೆ ಕವಿಗಳಾಗಿ ಮತ್ತು ಕವಿಗಳಿಗೆ ಆಶ್ರಯದಾತರಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಕನ್ನಡದ ಭೋಜರಾಜ ಅಂತ ಕರೆದಿದ್ದಾರೆ ಅಂದರೆ ಮಧ್ಯ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿದ್ದಂಥ ಒಬ್ಬ ಶ್ರೇಷ್ಠ ಅರಸುಯುತ ಭೋಜರಾಜ ಸಂಸ್ಕೃತ ಕವಿಗಳಿಗೆ ಉನ್ನತ ಆಶ್ರಯವನ್ನು ಕೊಟ್ಟಿದ್ದಂಥವನು ಅದೇ ಕೆಲಸವನ್ನು ಮುಮ್ಮಡಿಯವರು ಮಾಡಿದಂಥ ಕಾರಣ ಇವರಿಗೆ ಕನ್ನಡದ ಭೋಜರಾಜ ಅನ್ನುವಂಥ ಬಿರುದನ್ನು ನೀಡಲಾಗಿದೆ ವಿದ್ಯಾರ್ಥಿಗಳೇ ಈ ಭಾಗದಲ್ಲಿ ಇದುವರೆಗೂ ನಾವು ಗಮನಿಸಿದಂಥ ಕವಿ ಮತ್ತು ಕೃತಿಗಳ ಅಲ್ಲದೇ ಇತರೆ ಕೆಲವು ಕವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವರೆಲ್ಲರೂ ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಶ್ರಯವನ್ನು ಪಡ್ಕೊಂಡಿದ್ರು ಅನ್ನುವಂಥದ್ದು ಗಮನಾರ್ಹ ಸ್ವತಃ ವೀಣಾವಾದಕರಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಸ್ಥಾನದಲ್ಲಿ ಹಲವಾರು ಸಂಗೀತಗಾರರಿಗೆ ಆಶ್ರಯವನ್ನು ಕೊಟ್ಟಿದ್ದರು ಅಂಥವರಲ್ಲಿ ಪ್ರಮುಖರಾದಂಥವರು ವೀಣೆ ಸದಾಶಿವರಾಯರು ಮತ್ತು ವೀಣೆ ವೆಂಕಟಸುಬ್ಬಯ್ಯನವರು ಹಾಗೆಯೇ ನಾಟಕ ಕಲೆಗೂ ಕೂಡ ಮುಮ್ಮಡಿಯವರು ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಪರ್ತಿ ಸುಬ್ಬಯ್ಯ ಅನ್ನುವಂಥ ದಕ್ಷಿಣ ಕನ್ನಡ ಭಾಗದ ಯಕ್ಷಗಾನ ಕಲಾವಿದರನ್ನು ತಮ್ಮ ಆಶ್ರಯದಲ್ಲಿ ಬೆಳೆಸಿದ್ದಲ್ಲದೆ ಅವರು ತಮ್ಮದೇ ಆದಂಥ ನಾಟಕ ಮಂಡಳಿಯನ್ನು ಹೊಂದುವುದಕ್ಕೂ ಕೂಡ ಇವರು ಪ್ರೋತ್ಸಾಹವನ್ನು ನೀಡಿದರು ಚಿತ್ರಕಲೆಗೂ ಸಹ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದನ್ನು ನಾವು ಗಮನಿಸ್ಬೋದು ಅವರು ಅರಮನೆಗಳಲ್ಲಿ ಮತ್ತು ರಾಜ್ಯಾದ್ಯಂತ ನಿರ್ಮಾಣ ಮಾಡಿದಂಥ ಸರ್ಕಾರಿ ಕಟ್ಟಡಗಳಲ್ಲಿ ಅಂದರೆ ಛತ್ರಗಳನ್ನು ನಿರ್ಮಾಣ ಮಾಡಿಸ್ತಾ ಇದ್ರು ಹಾಗೆಯೇ ಜಿಲ್ಲಾ ಕಚೇರಿಗಳನ್ನು ನಿರ್ಮಾಣ ಮಾಡಿಸ್ತಾ ಇದ್ರು ಅಲ್ಲೆಲ್ಲ ಇವರ ಭಾವಚಿತ್ರಗಳನ್ನು ಬರೆಸುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಹಾಗೇನೆ ಇವರು ರಚನೆ ಮಾಡದಂಥ ಶ್ರೀತತ್ವ ನಿಧಿ ಅನ್ನುವಂಥ ಒಂದು ಸಾಹಿತ್ಯ ಕೃತಿನಲ್ಲಿ ಸುಮಾರು ಸಾವಿರದ ಎಂಟುನೂರ ಎಂಬತ್ತಾರು ವರ್ಣಚಿತ್ರಗಳು ಮತ್ತು ನಾನೂರ ಐವತ್ತಕ್ಕೂ ಹೆಚ್ಚು ರೇಖಾಚಿತ್ರಗಳನ್ನು ತಾಳೆಗರಿಯ ತಾಳೇಗರಿಯ ಮೇಲೆ ಬರೆಸುವಂಥ ಕೆಲಸವನ್ನು ಮಾಡಿದ್ರು ಹಾಗೆಯೇ ಅರಮನೆಯ ದೃಶ್ಯಗಳು ಮತ್ತು ದರ್ಬಾರ್ ದೃಶ್ಯಗಳನ್ನು ಕೂಡ ಇವರು ಚಿತ್ರಕಾರರಿಂದ ರಚನೆ ಮಾಡಿಸಿದ್ರು ಜೊತೆಗೆ ಚಿತ್ರಮಂಟಪಗಳು ಅಂತ ಹೇಳ್ತಾರೆ ಅಂದರೆ ದೇವಾಲಯಗಳ ಭಾಗದಲ್ಲಿ ಚಿತ್ರಗಳನ್ನು ರಚನೆ ಮಾಡೋದಕ್ಕಾಗಿ ಕೆಲವು ಮಂಟಪಗಳನ್ನು ರಚನೆ ಮಾಡಿ ಅಲ್ಲಿ ಚಿತ್ರಗಳನ್ನು ಬರೆಸ್ತಾ ಇದ್ದಂಥದ್ದು ಆ ರೀತಿ ಪ್ರಸಿದ್ಧವಾದಂಥ ಎರಡು ಅಂತ ಹೇಳಿದ್ರೆ ಮೈಸೂರಿನಲ್ಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಮುಡುಕುತೊರೆ ಬಳಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿ ಇವತ್ತಿಗೂ ಕೂಡ ಇವರ ಕಾಲದ ಚಿತ್ರರಚನೆಗಳನ್ನ ನಾವು ಗಮನಿಸಬಹುದು ಇನ್ನ ಜಗನ್ಮೋಹನ ಅರಮನೆಯಲ್ಲಿ ರಚಿತವಾದಂಥ ಚಿತ್ರಕಲೆಗಳ ಬಗ್ಗೆ ನಾವು ಗಮನಿಸೋದಾದ್ರೆ ಜಂಬೂ ಸವಾರಿಯ ದೃಶ್ಯಗಳು ಹುಲಿ ಬೇಟೆಯ ದೃಶ್ಯಗಳು ಅಂದ್ರೆ ಒಡೆಯರು ಹುಲಿಬೇಟೆಗೆ ಹೇಗೆ ಹೋಗ್ತಾ ಇದ್ರು ಮತ್ತು ಹೇಗೆ ಬೇಟೆಯನ್ನು ಮಾಡ್ತಾ ಇದ್ರು ಅನ್ನುವಂಥ ದೃಶ್ಯಗಳು ಹಾಗೆಯೇ ಆನೆ ಕೆಡ್ಡ ಅಂದರೆ ಆನೆಗಳನ್ನು ಹೇಗೆ ಸೆರೆ ಹಿಡಿತಾ ಇದ್ರು ಅನ್ನುವಂಥ ದೃಶ್ಯಗಳು ನರ್ತಕರು ರಾಜಪರಿವಾರಕ್ಕೆ ಸಂಬಂಧಪಟ್ಟಂಥ ಪಕ್ಷಿಗಳು ಮತ್ತು ನವಬರ ಚಿತ್ರಗಳನ್ನು ಕೂಡ ಬರೆಸಲಾಗಿದೆ ಹಾಗೆಯೇ ವಸಂತೋತ್ಸವದ ಚಿತ್ರಗಳು ಅಂದರೆ ಈ ಕಾಲದಲ್ಲಿ ಅಂದರೆ ಮುಮ್ಮಡಿಯವರ ಕಾಲದಲ್ಲಿ ಆಗ್ತಾ ಇದ್ದಂಥ ಒಂದು ಉತ್ಸವ ಇದು ಆ ಕಾಲದ ಒಂದು ವೈಭವದ ಕುರಿತಂಥ ಚಿತ್ರಗಳು ಇವುಗಳನ್ನೆಲ್ಲ ಕೂಡ ಇವರು ಬರೆಸಿದ್ದನ್ನು ನಾವು ಗಮನಿಸ್ಬೋದು ಮತ್ತು ಚಿತ್ರಕಲೆಗೆ ರೇಷ್ಮೆ ಬಟ್ಟೆ ಗಾಜು ಮತ್ತು ಕಾಗದಗಳನ್ನು ಬಳಸ್ತಾ ಇದ್ರು ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಈ ಭಾಗದಲ್ಲಿ ಒಡೆಯರ ಕಾಲದಲ್ಲಿದ್ದಂಥ ಪ್ರಮುಖ ಚಿತ್ರಕಾರರ ಹೆಸರುಗಳನ್ನು ನಾವು ನೋಡ್ಬೋದು ಸುಂದರಯ್ಯ ನರಸಿಂಹಯ್ಯ ಹಾಗೆಯೇ ದುರ್ಗದ ವೆಂಕಟಪ್ಪ ಕೊಂಡಪ್ಪ ಮತ್ತು ಎಲ್ಲಪ್ಪ ಅನ್ನುವಂಥ ಪ್ರಮುಖ ಕಲಾವಿದರ ಹೆಸರುಗಳು ನಮಗೆ ಪುಸ್ತಕಗಳಿಂದ ಲಭ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ಅಂದರೆ ಕಲೆ ಚಿತ್ರಕಲೆ ನಾಟಕ ಸಂಗೀತ ಶಿಕ್ಷಣ ವಾಸ್ತುಶಿಲ್ಪ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಅವರು ಕೊಟ್ಟಂಥ ಕೊಡುಗೆಗಳನ್ನು ನಾವು ಗಮನಿಸಿದ್ವಿ ಮತ್ತು ಆ ಕಾಲದ ಪ್ರಸಿದ್ಧ ಕವಿಗಳು ಸಂಗೀತಗಾರರು ಮತ್ತು ಚಿತ್ರಕಾರರ ಮಾಹಿತಿಯನ್ನು ಕೂಡ ನಾವು ಗಮನಿಸಿದ್ವಿ ಈ ವಿಡಿಯೋ ಪಾಠಕ್ಕೆ ನಾನು ಸಾಮಗ್ರಿಯನ್ನು ಸೂರ್ಯನಾಥ್ ಕಾಮತ್ ಅವರ ಸಂಕ್ಷಿಪ್ತ ಕರ್ನಾಟಕ ಇತಿಹಾಸ ಮತ್ತು ಪಾಲಾಕ್ಷ ಅವರ ಸಮಗ್ರ ಕರ್ನಾಟಕ ಇತಿಹಾಸ ಅನ್ನುವ ಪುಸ್ತಕಗಳಿಂದ ಸಂಗ್ರಹ ಮಾಡಿದ್ದೇನೆ ಈ ವಿಡಿಯೋ ಪಾಠದಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅವುಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಳಿಸ್ಕೊಡ್ಬೋದು ಹಾಗೆಯೇ ವಿಡಿಯೋ ಪಾಠವನ್ನು ಉತ್ತಮ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ನೀಡಬಹುದು ಇಷ್ಟ ಆಗಿದ್ದರೆ ವಿಡಿಯೋ ಪಾಠವನ್ನು ಶೇರ್ ಮಾಡಿ ಇದುವರೆಗೂ ನಿಮ್ಮೊಂದಿಗಿದ್ದದ್ದು ನಾನು ಸಿದ್ದೇಶಕ್ಕೆ ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಜೇಂದ್ರಗಡ ಧನ್ಯವಾದಗಳು